ಸ್ಯಾಂಡಲ್ವುಡ್ನ ಟಗರು ಪುಟ್ಟಿ ಐಸು ಅಮೂಲ್ಯ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಪುಟಾಣಿ ಪುಟ್ಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಅಮೂಲ್ಯ ಈಗ ತಾಯಿಯಾಗಿದ್ದಾರೆ. ವಿಶೇಷ ಅಂದರೆ ಅಮೂಲ್ಯ ಮಡಿಲನ್ನ ಅವಳಿ ಮಕ್ಕಳು ಅಲಂಕರಿಸಿದ್ದಾರೆ. ಶುಭ ದಿನವಾದ ಮಹಾಶಿವರಾತ್ರಿಗೆ ಜಯನಗರದ ಕ್ಲೌಡ್ 9 ಆಸ್ಪತ್ರೆಯಲ್ಲಿ ಅಮೂಲ್ಯ ಎರಡು ಮುದ್ದಾದ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿದ್ದಾರೆ. 2017ರಲ್ಲಿ ರಾಜರಾಜೇಶ್ವರಿ ನಗರದ ರಾಜಕೀಯ ಮುಖಂಡ ರಾಮಚಂದ್ರೇಗೌಡರ ಪುತ್ರ ಜಗದೀಶ್ರನ್ನ ವಿವಾಹವಾದ ಅಮೂಲ್ಯ ಮದುವೆಯ ನಂತರ ಸಿನಿಮಾಗಳಿಂದ ದೂರವೇ ಉಳಿದಿದ್ರು. ಮುಗುಳು ನಗೆ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡ ನಂತರ ಅಮೂಲ್ಯ ಸೋಷಿಯಲ್ ವರ್ಕ್ ಮಾಡುವ ಮೂಲಕ ಪತಿ ಜಗದೀಶ್ ಹಾಗೂ ಮಾವ ರಾಮಚಂದ್ರೇಗೌಡರ ಜೊತೆ ನಿಂತಿದ್ರು. ಚಿತ್ರರಂಗದಲ್ಲಿ ಕೆಲವು ವರ್ಷ ಬಾಲನಟಿಯಾಗಿ ನಂತರ 10 ವರ್ಷ ಸ್ಟಾರ್ ನಟಿಯಾಗಿ ಮಿಂಚಿದ ಅಮೂಲ್ಯ ಸಿನಿಮಾದಿಂದ ದೂರವಾಗಿದ್ರೂ ದೊಡ್ಡ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಿದ್ದ ನಟಿ. ಈಗ ಅಮೂಲ್ಯ ತಾಯಿಯಾಗಿರೋದು ಅಭಿಮಾನಿಗಳಿಗೂ ಸಂತಸದ ಸುದ್ದಿ. ಆದರೆ ಮತ್ತೆ ಅಮೂಲ್ಯ ಸಿನಿಮಾಗೆ ಬರಲಿ ಅನ್ನೋ ಆಶಯ ಅಭಿಮಾನಿಗಳಿಗಿದೆ. ಮಗುವಿನ ಕಾಳಜಿಯ ಜೊತೆ ಜೊತೆಗೆ ಅಮೂಲ್ಯ ಸಿನಿಮಾದಲ್ಲಿ ನಟಿಸ್ತಾರಾ ಅಥವಾ ತಮ್ಮ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಇರೋದ್ರಿಂದ ರಾಜಕೀಯದ ಕಡೆಗೆ ಹೊರಳ್ತಾರಾ ಗೊತ್ತಿಲ್ಲ. ಸದ್ಯ ಅವಳಿ ಮಕ್ಕಳ ತಾಯಿಯಾಗಿ ತಾಯ್ತನದ ಸವಿ ಅನುಭವಿಸ್ತಿರೋ ಅಮೂಲ್ಯಗೆ ನಮ್ಮ ಕಡೆಯಿಂದಲೂ ಶುಭಾಶಯ. ಸ್ಯಾಂಡಲ್ವುಡ್ನ ಟಗರು ಪುಟ್ಟಿ ಐಸು ಅಮೂಲ್ಯ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಪುಟಾಣಿ ಪುಟ್ಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಅಮೂಲ್ಯ ಈಗ ತಾಯಿಯಾಗಿದ್ದಾರೆ. ವಿಶೇಷ ಅಂದರೆ ಅಮೂಲ್ಯ ಮಡಿಲನ್ನ ಅವಳಿ ಮಕ್ಕಳು ಅಲಂಕರಿಸಿದ್ದಾರೆ. ಶುಭ ದಿನವಾದ ಮಹಾಶಿವರಾತ್ರಿಗೆ ಜಯನಗರದ ಕ್ಲೌಡ್ 9 ಆಸ್ಪತ್ರೆಯಲ್ಲಿ ಅಮೂಲ್ಯ ಎರಡು ಮುದ್ದಾದ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿದ್ದಾರೆ. 2017ರಲ್ಲಿ ರಾಜರಾಜೇಶ್ವರಿ ನಗರದ ರಾಜಕೀಯ ಮುಖಂಡ ರಾಮಚಂದ್ರೇಗೌಡರ ಪುತ್ರ ಜಗದೀಶ್ರನ್ನ ವಿವಾಹವಾದ ಅಮೂಲ್ಯ ಮದುವೆಯ ನಂತರ ಸಿನಿಮಾಗಳಿಂದ ದೂರವೇ ಉಳಿದಿದ್ರು. ಮುಗುಳು ನಗೆ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡ ನಂತರ ಅಮೂಲ್ಯ ಸೋಷಿಯಲ್ ವರ್ಕ್ ಮಾಡುವ ಮೂಲಕ ಪತಿ ಜಗದೀಶ್ ಹಾಗೂ ಮಾವ ರಾಮಚಂದ್ರೇಗೌಡರ ಜೊತೆ ನಿಂತಿದ್ರು. ಚಿತ್ರರಂಗದಲ್ಲಿ ಕೆಲವು ವರ್ಷ ಬಾಲನಟಿಯಾಗಿ ನಂತರ 10 ವರ್ಷ ಸ್ಟಾರ್ ನಟಿಯಾಗಿ ಮಿಂಚಿದ ಅಮೂಲ್ಯ ಸಿನಿಮಾದಿಂದ ದೂರವಾಗಿದ್ರೂ ದೊಡ್ಡ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಿದ್ದ ನಟಿ. ಈಗ ಅಮೂಲ್ಯ ತಾಯಿಯಾಗಿರೋದು ಅಭಿಮಾನಿಗಳಿಗೂ ಸಂತಸದ ಸುದ್ದಿ. ಆದರೆ ಮತ್ತೆ ಅಮೂಲ್ಯ ಸಿನಿಮಾಗೆ ಬರಲಿ ಅನ್ನೋ ಆಶಯ ಅಭಿಮಾನಿಗಳಿಗಿದೆ. ಮಗುವಿನ ಕಾಳಜಿಯ ಜೊತೆ ಜೊತೆಗೆ ಅಮೂಲ್ಯ ಸಿನಿಮಾದಲ್ಲಿ ನಟಿಸ್ತಾರಾ ಅಥವಾ ತಮ್ಮ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಇರೋದ್ರಿಂದ ರಾಜಕೀಯದ ಕಡೆಗೆ ಹೊರಳ್ತಾರಾ ಗೊತ್ತಿಲ್ಲ. ಸದ್ಯ ಅವಳಿ ಮಕ್ಕಳ ತಾಯಿಯಾಗಿ ತಾಯ್ತನದ ಸವಿ ಅನುಭವಿಸ್ತಿರೋ ಅಮೂಲ್ಯಗೆ ನಮ್ಮ ಕಡೆಯಿಂದಲೂ ಶುಭಾಶಯ.